ಎಲ್ಲರ ಪರವಾಗಿ ಅವರನ್ನ ಕೇಳಿಕೊಳ್ತಾ ಇದ್ದಾನೆ ಶ್ರೀಯುತ ಡೆನಿಸ್ ಡಿಸೋಜಾರ್ ಅವರು, ಎಂಎಸ್ ಮೊಹಮ್ಮದ್ ರವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ಎಂಎಸ್ ಮೊಹಮ್ಮದ್ ಅವರು ಡೆನಿಸ್ ಡಿಸೋಜಾರ್ ಅವರಿಗೆ ಪೇಟವನ್ನು ತೊಡಿಸಿ ಸ್ಟಾಲ್ ಅನ್ನು ಹಾಕಿ ಫಲಪುಷ್ಪಗಳ ಮುಖಾಂತರ ಆತ್ಮೀಯವಾದ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಮ್ಮ ಆತ್ಮೀಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ಎಂಎಸ್ ಮೊಹಮ್ಮದ್ ರವರು ಮೈಸೂರು ಪೇಟವನ್ನು ಹಾಕಿ ಶಾಲ್ ಅನ್ನು ತೊಡಿಸಿ ಫಲಪುಷ್ಪಗಳ ಮುಖಾಂತರ ಗೌರವವನ್ನು ಸಲ್ಲಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರಿಗೆ ಸಾಥ್ ನೀಡಲು ನಾವು ಬಯಸ್ತಾ ಇದ್ದೇವೆ. ಡೆನಿಸ್ ಡಿಸೋಜಾ ಅವರ ಈ ಸೇವೆ ನಿಜವಾಗಲೂ ಶೋಕಮಾತೆಯ ದೇವಾಲಯ ವಿಟ್ಲ ಹಾಗೂ ಸಂತ ಪೌಲರ ದೇವಾಲಯಕ್ಕೆ ಅತ್ಯಂತ ಸಂತೋಷದ ವಿಚಾರ. ಅವರ ಕುಟುಂಬಕ್ಕೂ ನಾವು ಶುಭ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ ಟೆನಿಸ್ ಡಿಸೋಜಾ ಅವರಿಗೆ. ಅದೇ ರೀತಿ ವೇದಿಕೆಯಲ್ಲಿ ಮತ್ತೋರ್ವ ಅತಿಥಿ ಗಣ್ಯರ ನಾವು ಉಪಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಅವರು ಶ್ರೀಯುತ ನೋಯಲ್ ಪಿಂಟು, ಎನ್ಜಿ ಬಿಲ್ಡರ್ಸ್ ಹಾಗೂ ಪ್ರಮೋಟರ್ಸ್, ಇದರ ಮಾಲಕರು. ಈ ಚರ್ಚಿನ ಎಲ್ಲ ಇಂಜಿನಿಯರಿಂಗ್ ಕಾರ್ಯವನ್ನು ಯಾವುದೇ ಲಾಭಾಂಶ ಅಥವಾ ಖರ್ಚನ್ನು ಬಯಸದೆ ಧರ್ಮಾರ್ಥವಾಗಿ ಕೆಲಸವನ್ನು ಮಾಡಿ ತಮ್ಮ ಉದಾರತೆಯನ್ನು ಗೌರವವನ್ನು ತೋರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಮಾನ್ಯ ಅರಣ್ಯ ಮತ್ತು ಪರಿಸರ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಬೆಳ್ಳಿಪಾಡಿ ರಮಣತರೈ ಇವರು ಗೌರವಿಸಬೇಕಾಗಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮೆಲ್ಲರ ಚಪ್ಪಾಳೆ ಸದ್ದಿನೊಂದಿಗೆ ಶ್ರೀಯುತ ನೋಯಲ್ ಪಿಂಟೋ ಇವರಿಗೆ ನಮ್ಮ ಗೌರವವನ್ನು ನಾವು ಸಲ್ಲಿಸೋಣ. ತಮ್ಮ ಧರ್ಮಾರ್ಥ ಸೇವೆಯ ಮುಖಾಂತರ ಈ ಸುಂದರವಾದಂತಹ ಭವ್ಯ ಚರ್ಚ್ ಅವರು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ನೋಯಲ್ ಎಫ್ ಸಿ ಪಿಂಟೋ ಇವರಿಗೆ ನಾವು ಹೃದಯಾಂತರಾಳದಿಂದ ಗೌರವಿಸ್ತಾ ಇದ್ದೇವೆ. ಕರ್ನಾಟಕದ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ರಮಾನಾಥ್ ರೈ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಅವರ ಸೇವೆಯನ್ನು ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೂ ಶುಭವನ್ನು ನಾವು ಹಾರೈಸ್ತಾ ಇದ್ದೇವೆ. ಸಂತ ಪೌಲರ ದೇವಾಲಯ ದಲಂತು ಬೆಟ್ಟುವಿನಲ್ಲಿ ನಿರ್ಮಾಣವನ್ನು ಹೊಂದುವಂತಹ ಈ ಸಮಾರಂಭದಲ್ಲಿ ಇರುವಂತಹ ಕರ್ನಾಟಕ ಗಣ ಸರ್ಕಾರದ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಬೆಳ್ಳಿಪ್ಪಾಡಿ ಗುತ್ತು ಬಿ ರಮಣಾಥ್ ರೈ ಅವರ ಸಂದೇಶವನ್ನು ಇಡೀ ಸಭೆ ಬಯಸ್ತಾ ಇದೆ. ಸಂತ ಪೌಲರ ಈ ದೇವಸ್ಥಾನ ದೇವಾಲಯದ ಉದ್ಘಾಟನಾ ಸಮಾರಂಭ ತೇಲಂತಬೆಟ್ಟು ಅಂತಕ್ಕಂಥ ಕನ್ಯಾನ ಗ್ರಾಮದಲ್ಲಿ ಈ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಈ ಒಂದು ನೂತನ ದೇವಾಲಯದ ಉದ್ಘಾಟನೆಯನ್ನು ಆಶೀರ್ವಚನ ಮಾಡಲು ಬಂದಿರತಕ್ಕಂಥ ನಮ್ಮೆಲ್ಲರ ಅತ್ಯಂತ ಆತ್ಮೀಯರು, ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಪರಮ ಪೂಜ್ಯರಾದ ಡಾಕ್ಟರ್ ಎಲ್ ಎಸ್ ಎಸ್ ಪೌಲ್ ಡಿಸೋಜರವರೇ, ಹಾಗೆಯೇ ಇನ್ನೊಬ್ಬರು ಮೊಗರ್ನಾಡು ವಲಯದ ಈ ಕ್ಷೇತ್ರ ವ್ಯಾಪ್ತಿಯ ಮುಖ್ಯ ಧರ್ಮಗುರುಗಳು, ಅತಿ ವಂದನೀಯ
ಡಾಕ್ಟರ್ ಮಾರ್ಕ್ ಕ್ಯಾಸ್ಟಲಿನೋರವರೇ, ನನ್ನ ಅತ್ಯಂತ ಆತ್ಮೀಯರು, ಈ ಒಂದು ದೇವಾಲಯದ ನಿರ್ಮಾಣದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದಂತಹ ವಿಶ್ರಾಂತ ಧರ್ಮಗುರುಗಳಾದಂಥ ವಂದನೀಯ ಫಾದರ್ ಪೀಟರ್ ಸರಾವೂರವರೇ, ವೇದಿಕೆಯಲ್ಲಿರ್ತಕ್ಕಂಥ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದರ ಸದಸ್ಯರಾದಂಥ ಪಿಯೂಸ್ ಎಲ್ ರೋಡ್ರಿಗಸ್ ಅವರೇ, ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರತಕ್ಕಂಥ ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ವಿರೋಧ ಪಕ್ಷದ ಮುಖಂಡರಾಗಿ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಕಾರ್ಯದರ್ಶಿಯಾಗಿ ಇರತಕ್ಕಂಥ ಎಂ ಎಸ್ ಮೊಹಮ್ಮದ್ ರವರೇ, ಕನ್ಯಾನ ಗ್ರಾಮ ಪಂಚಾಯತಿನ ಅಧ್ಯಕ್ಷಿಣಿ ಶ್ರೀಮತಿ ದೇವಕಿಯವರೇ, ಕನ್ಯಾನ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಕೆ ಪಿ ಅಬ್ದುಲ್ ರೆಹಮಾನ್ ಅವರೇ, ಶೋಕಮಾತಾ ಚರ್ಚಿನ ಧರ್ಮಗುರುಗಳು, ಈ ಒಂದು ಕಾರ್ಯದ ಪ್ರಮುಖರಾಗಿರ್ತಕ್ಕಂಥ ವಂದನೀಯ ಫಾದರ್ ಎರಿಕ್ ಕ್ರಾಸ್ತಾರ್ ಅವರೇ, ಕನ್ಯಾನ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಕೆ ಪಿ ರಘುರಾಮ್ ಶೆಟ್ಟಿ ಅವರೇ, ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ದೇವಾಲಯಕ್ಕೆ ತನ್ನ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ನೋಯೆಲ್ ಎಫ್ ಸಿ ಪಿಂಟೋರವರೇ, ಹಾಗೆಯೇ ಈ ಒಂದು ಚರ್ಚಿನ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದಂಥ ಲೂಯಿಸ್ ಮಸ್ಕರಿನಸ್ ರವರೇ, ಕಾರ್ಯದರ್ಶಿಯಾದಂಥ ಬಿ ವಿ ಮಾಡ್ತಾರವರೇ, ಪತ್ರಿಕಾ ಮಾಧ್ಯಮದ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿ ಬಂದಿರತಕ್ಕಂಥ ವಂದನೀಯ ಧರ್ಮಗುರುಗಳೇ, ವಂದನೀಯ ಧರ್ಮ ಭಗಿನಿಯರೇ, ಊರಿನ ಆಡ್ಯಗಣ್ಯ ಮಹನೀಯರೇ, ಊರಿನ ಎಲ್ಲ ನಾಗರಿಕ ಬಂಧುಗಳೇ, ಈ ಒಂದು ಚರ್ಚಿನ ವ್ಯಾಪ್ತಿಗೆ ಪ್ಯಾರಿಸಿಗೆ ಸೇರಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರುಗಳೇ, ಇತರ ಬಂಧು ಭಗಿನಿಯರು, ನಮಗೆಲ್ಲ ನಿಮ್ಮ ಜೊತೆ ಸೇರ್ತಕ್ಕಂಥ ಒಂದು ಸದವಕಾಶ. ನಿಮಗೆ ಮಾತ್ರ ಸಂತೋಷ ಅಲ್ಲ, ನಮಗೂ ಕೂಡ ಸಂತೋಷವೇ. ಯಾಕಂತಂದರೆ ಇದು ನನ್ನ ಕ್ಷೇತ್ರ ವ್ಯಾಪ್ತಿಯ ಒಂದು ಚರ್ಚೆ ಅಂತಕ್ಕಂಥದ್ದು. ಇಲ್ಲಿ ಸಮಸ್ತ ಬಾಂಧವರು ಸಾಮಾಜಿಕವಾಗಿ ನಮ್ಮ ಜೊತೆ ಇರತಕ್ಕಂಥವ್ರು ಕಷ್ಟ ಸುಖ ದುಃಖಗಳಲ್ಲಿ. ಅದಕ್ಕಾಗಿ ನನಗೆ ಭಾಳಷ್ಟು ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪೀಟರ್ ಸರೋವರ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳಬೇಕು. ನನಗೆ ಪೀಟರ್ ಸರೋವರವರು ಭಾಳ ದೊಡ್ಡ ಆತ್ಮೀಯರು. ನನಗೆ
ಒಂದು ಹಿರಿಯರಾಗಿ ಬಹುಶಃ 80 ವರ್ಷ ದಾಟಿದೆ ಅವರಿಗೆ. ನಾನು ಅಂದರೆ ಒಂದು ಅವರಿಗೆ ಪ್ರೀತಿ. ಎಲ್ಲೇ ಸಿಗಲಿ, ಎಲ್ಲೇ ಕಾರ್ಯಕ್ರಮದಲ್ಲಿ ಸಿಗಲಿ, ನನ್ನನ್ನು ಅಪ್ಪಿಕೊಂಡು ಯಾರು ಅಲ್ಲಿ ಇದ್ದಾರೆ ಅವರಲ್ಲಿ ನನ್ನ ಬಗ್ಗೆ ಒಂದು 10 ನಿಮಿಷ ಮಾತಾಡ್ತಾರೆ. ಯಾರೇ ಸಿಕ್ಕಿದ್ರು ಈಗಲೂ ಬಿಷಪ್ಪರಲ್ಲಿ ಮಾತಾಡ್ತಿದ್ರು ಕಾರ್ಯಕ್ರಮದ ಮಧ್ಯೆ ಕೂಡ. ನಾನು ಚುನಾವಣೆಯಲ್ಲಿ ಒಂದು ಬಾರಿ ಸೋತೆ. ಆವಾಗ ನಾನು ಫಾದರ್ ಒಂದು ಸರ್ತಿ ನನ್ನ ಹತ್ರ ಬಂದಿದ್ದರು. ಫಾದರ್ ಬಂದು ಹೇಳಿದರು, ಒಂದು ಲೆಕ್ಕದಲ್ಲಿ ಸೋತದ್ದು ಒಳ್ಳೇದಾಯಿತು ಅಂತ ಹೇಳಿದರು. ನನಗೆ ಏನು ಅಂತ ಅರ್ಥ ಆಗಿಲ್ಲ. ಇಲ್ಲದ್ರೆ ನೀವು ರಾತ್ರಿ ಹಗಲು ಕೆಲಸ ಮಾಡಿ ಸಾಯ್ತಾ ಇದ್ರಿ. ಈಗ ನಿಮಗೆ ಒಂದು ವಿಶ್ರಾಂತಿ ಸಿಕ್ಕಿದೆ ಒಂದು 5 ವರ್ಷ. ಅದಕ್ಕಾಗಿ ನೀವು ಏನು ಬೇಸರ ಪಡಬಾರ್ದು. ಮುಂದಕ್ಕೆ ನೀವೇ MLA ಆಗೋದು, ಆದ್ದರಿಂದಾಗಿ ಇದು ವಿಶ್ರಾಂತಿ ಅಂತ ತಿಳ್ಕೊಳ್ಬೇಕು ಅಂತ. ಅಂಥ ಒಂದು ಪ್ರೀತಿ ಅವರು ನನ್ನ ಮೇಲೆ. ಮೊನ್ನೆ ನಾನು ಕೃಷ್ಣಾಪುರದಲ್ಲಿ ಒಂದು ಕಾರ್ಯಕ್ರಮದ, ಅಲ್ಲಿ ಕೂಡ ಒಂದು ಫಾದರ್ ಇದ್ದಾರೆ ನಮಗೆ ಭಾಳ ಆತ್ಮೀಯ. ಆವಾಗ ಬಿಷಪ್ ಸ್ವಾಮಿಯವರು ನನ್ನಲ್ಲಿ ಹೇಳ್ತಾ ಇದ್ರು, ಒಂದು ಇವರು ಇನ್ನೊಬ್ಬರು ಇದ್ದಾರೆ ಅಂತ. ಯಾರು ಅಂತ ಕೇಳಿದೆ ಫಾದರ್. ಪೀಟರ್ ಸರ್ ಅವು ನಿಮಗೆ ಬೇಕಾದವರು. ಖಂಡಿತ ಹೌದು, ಪೀಟರ್ ಸರೋವರ್ ಅವರು ನನಗೆ ಭಾಳ ಬೇಕಾದವರು. ಸಿದ್ಧಕಟ್ಟೆ ಚರ್ಚಿನಲ್ಲಿದ್ದಾಗ ಕೂಡ ನಾನು ಅಲ್ಲಿ ಹೋಗ್ತಾ ಇದ್ದೆ. ಅವರು ಯಾವ ಚರ್ಚಿಗೆ ಹೋಗ್ತಾರೆ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದೇ ಕರೀತಾರೆ, ಅದು ನಾನು ಹೋಗಲೇಬೇಕು. ಕೇರಳದಲ್ಲಿ ನಮ್ಮ ವರ್ಕಾಡಿಯಲ್ಲಿ ಅವರು ಫಾದರ್ ಆಗಿ ಹೋದರು. ನನಗೆ ವರ್ಕಾಡಿ ಬಂದು ನೀವು ವರ್ಕಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಕೇಳಿದರು. ನಾನು ಹೇಳಿದೆ, ವರ್ಕಾಡಿ ಯಾಕೆ ಸಾರ್, ಅದು ಕೇರಳ ರಾಜ್ಯ, ನಾನು ಯಾಕೆ ಅಲ್ಲಿ ನೀವು ಬಂದೇ ಬರಬೇಕು, ಯಾವುದೇ ಕಾರಣಕ್ಕೆ ತಪ್ಪಿಸ್ಕೋಬಾರ್ದು. ಮತ್ತು ಅವರ ಭಯದಲ್ಲಿ ನಾನು ವರ್ಕಾಡಿ ಕಾರ್ಯಕ್ರಮಕ್ಕೆ ಹೋದೆ. ಆ ನಂತರ ಪೆರಮಣ್ಣೂರು ಚರ್ಚ್ನಲ್ಲಿ ಫಾದರ್ ಆಗಿ ಬಂದರು. ಪೆರಮಣ್ಣೂರು ಫಾದರಲ್ಲಿ ಕೂಡ ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅಂತೇಳಿ ನನಗೊಂದು ಮನವಿ ಕೊಟ್ಟರು. ನೀವು ಈಗ ಶಾಲೆಗೆ ಜೂನಿಯರ್ ಕಾಲೇಜ್ ಆಗಬೇಕು ಅಂತೇಳಿ, ಜೂನಿಯರ್ ಕಾಲೇಜ್ ಕೊಡಬೇಕು ಅಂಥೇಳಿ ಫಾದರ್ ಬೆಂಗಳೂರಿಗೆ ಬಂದವರು. ನನ್ನೇ ಮನೆಯಲ್ಲೇ ಮೊಕ್ಕಮ್ಮ ಅವ್ರದ್ದು, ನನ್ನ ಆಫೀಸಲ್ಲಿ ಬೆಳಗ್ಗೆ. ಏನಾದರೂ ಮಾಡಿ ನಾನು ಹೋಗುವುದಾದರೆ ಜೂನಿಯರ್ ಕಾಲೇಜ್ ಕೊಟ್ಟು ಆದ ನಂತರ ನಾ ಈ ಊರನ್ನು ಬಿಡುದು ಅಂತ ಹೇಳಿ. ನನಗೂ ಕಷ್ಟ ಆಯಿತು, ಅನುಮತಿ ಕೊಡೋದಿಲ್ಲ. ಮತ್ತು ನಾನು ಮಂತ್ರಿಗಳ ಹತ್ರ ಹೋದೆ. ನಾನು ಒಂದು ಸ್ಟ್ರೈಕ್ ಮಾಡಬೇಕಾದ ಒಂದು ಕಾರಣ ಬಂತು. ಮಂತ್ರಿಗಳ ಹತ್ರ ಇವ್ರನ್ನ ಹೇಳ್ಕೊಂಡು ಹೋದೆ, ಕೈಯಲ್ಲಿ ಇಟ್ಕೊಂಡು, ಫಾದರ್ ಬನ್ನಿ ಅಂತೇಳಿ ಹೇಳ್ಕೊಂಡು ಹೋಗಿ. ವಿಶ್ವನಾಥರು ಮಂತ್ರಿಗಳು ಹೋಗ್ತಾ ಇದ್ದರು. ಹೋಗ್ತಾ ಇದ್ದಾಗ ಕಾರ್ನ ಮೇಲೆ ಈ ಪೇಪರ್ನಿಟ್ಟು ಇವರ ಆದೇಶ ಪತ್ರ, ಇವರಿಗೆ ಈ ಕಾಲೇಜು ಕೊಡಬೇಕು ಅಂತೇಳಿ ಒಂದು ಆದೇಶವನ್ನು ಕೊಟ್ಬಿಟ್ರು. ಅದೇ ಆದೇಶ ಜೂನಿಯರ್ ಕಾಲೇಜ್ ಮಂತ್ರಿಗಳ ಕಾರ್ನ ಟಾಪ್ನ ಮೇಲೆ ಬರೆದಂಥ ಆದೇಶ. ಹಾಂ, ನೀವು ಅದು ಬಹುಶಃ ಅದು ಕೂಡ ನನ್ನನ್ನು ಯಾವಾಗಲೂ ನೆನಪು ಮಾಡೋದು. ಯಾರಿಗೆ ಸಿಕ್ಕಿದ್ರೆ ಗೊತ್ತಿಲ್ಲ, ನನ್ನನ್ನು ಗಿಡುಗೇಡದಂತೆ ತಗೊಂಡು ಹೋಗಿದ್ರು ನಮ್ಮ ಮಂತ್ರಿಗಳು. ಗಿಡುಗೇಡದಂತೆ ತಗೊಂಡುಕೊಂಡು ಮಂತ್ರಿಗಳಿಗೆ ಮಾತಾಡಲಿಕ್ಕೆ ಬಿಡಲಿಲ್ಲ, ದಸ್ಕತ್ ಹಾಕಿಸಿದರು. ಆ ಒಂದು ಪ್ರೀತಿ ವಿಶ್ವಾಸವನ್ನು ಅವರು ಹೇಳ್ತಾರೆ. ಸಂತೋಷ, ಬಹುಶಃ ಎಲ್ಲಿ ಹೋದರೂ ಕೂಡ ಖಂಡಿತ ನನಗೆ ಮಾನಸಿಕವಾಗಿ ಒಂದು ರೀತಿಯ ಆಶೀರ್ವಾದ. 80 ವರ್ಷದ ವಯಸ್ಸಿನ ಒಬ್ಬ ಧರ್ಮಗುರುಗಳು, ಅವರ ಆಶೀರ್ವಾದ ನನಗೊಂದು ಶ್ರೀರಕ್ಷೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ಹೇಳಬೇಕಾಗಿದೆ. ನಮ್ಮ ಬಿಷಪ್ಪರು ಕೂಡ ಕಡಿಮೆ ಏನಿಲ್ಲ ನನಗೆ. ಬಿಷಪ್ಪರು ನನ್ನ ಕ್ಷೇತ್ರದವರು, ನನಗೆ ಅವರು ಬಿಷಪ್ಪರಾಗುವ ಮೊದಲೇ ನಮಗೆ ಅವರು ಭಾಳ ಬೇಕಾದವರು. ಯಾವುದೋ ಸಮಸ್ಯೆ ಅವರಿತ್ತು, ಬ್ಲೇಸರ್ ಡಿಸೋದರು, ಅದನ್ನು ನಾನು ಯಾವಾಗ ನೆನಪು ಮಾಡಿದ್ರು. ಒಂದ್ಸಾರಿ ನಾನು ಬ್ಲೇಸರ್ ಡಿಸೋದರು ಮನೆಗೆ ಬರಬೇಕು ಅಂತ ಫೋನ್ ಮಾಡಿದ್ರು. ಒಬ್ಬರು ಫಾದರ್ ಒಬ್ಬರದು ಸಮಸ್ಯೆ ಇದೆ ಅಂತೇಳಿ ನಾನು ಹೋದಾಗ ಫಾದರ್ ಇವರು ನಮ್ಮ ಬಿಷಪ್ ಸ್ವಾಮಿಯವರು.
ಅವ್ರಿಗೆ ಯಾವುದೊಂದು ಸಣ್ಣ ಕೆಲಸ, ದೊಡ್ಡ ಕೆಲಸ ಏನಲ್ಲ, ಒಂದು ಸಣ್ಣ ಕೆಲಸ ಕೆಲಸ ನೀನಿದನ್ನು ಮಾಡಿಕೊಡಬೇಕು, ಮಾಡಿ ನನಗೆ ಹೇಳಬೇಕು ಅಂತ ಹೇಳಿದರು. ನಾನು ಯಾರಿಗೊಬ್ಬನಿಗೆ ಹಿಡಿದೆ, ಹಿಡಿದು ಬಿಟ್ಟು ಅವ್ರ ಕೆಲಸ ಮಾಡಿ ಅದು ಆಗಿದೆ ಅಂತ ಹೇಳಿದರು. ಬಹುಶಃ ಬಿಷಪ್ಪರು ನನಗೆ ಯಾವಾಗಲೂ ನೋಡಿದಾಗ ಹೇಳಿದ್ರು, ನೀನು ನಮ್ಮ ಕೆಲಸವನ್ನು ಮಾಡಿದವರು ಆವಾಗ ಅಂತೇಳಿ. ಆ ಕಾಲದಲ್ಲಿ ಆ ಪ್ರೀತಿ ಇವತ್ತಿಗೆ ಕೂಡ ಇದೆ, ಆ ಪ್ರೀತಿ ಇವತ್ತಿಗೆ ಕೂಡ ಇದೆ. ನನ್ನ ಬಗ್ಗೆ ಒಳ್ಳೆಯ ಮಾತುಗಳು ಹೇಳ್ತಾರೆ ಯಾವ ಅವರು ಇಲ್ಲಿ ನನ್ನ ಈ ಮೊನ್ನೆ ಕೃಷ್ಣಾಪುರದಲ್ಲಿ ನನಗೆ ಸ್ವಲ್ಪ ಮುಜುಗರ ಆಯಿತು. ಒಂದು 10 ನಿಮಿಷ ನನ್ನ ಬಗ್ಗೆ ಮಾತಾಡಿದರು, ನನಗೆ ಸ್ವಲ್ಪ ಮುಜುಗರ ಆಯಿತು. ಯಾಕಂತಂದರೆ ಅದು ಸುರತ್ಕಲ್ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಚರ್ಚಿನಲ್ಲಿ ಬಹುಶಃ ನನಗೆ ಭಾಳ ಆತ್ಮೀಯರು, ಅವರ ಕುಟುಂಬವೂ ನನಗೆ ಭಾಳ ಆತ್ಮೀಯರು. ಅವರೊಬ್ಬರು ಸಿಸ್ಟರ್ ಆಗಿದ್ದರು, ಇನ್ನೊಬ್ಬರು ಇದ್ದಾರೆ ಅವರ ಅಕ್ಕ, ಭಾರಿ ಒಳ್ಳೆ. ಅವರು ಎಲ್ಲರ ಜೊತೆ ಒಂದು ಪ್ರೀತಿ ಇರ್ತಕ್ಕಂಥವ್ರು. ಅವರ ಸಹೋದರಿ ಸೆಲೆಂಟ್ ಟೀಚರ್, ಅವರು ಬಹುಶಃ ಒಳ್ಳೆ ಒಂದು ಗುಣ ನಡತೆಯ ಅವರ ಕುಟುಂಬ. ನಾನು ಅಲ್ಲಿ ಕೂಡ ಹೋಗಿದ್ದೆ, ನನ್ನ ಕ್ಷೇತ್ರದ ಒಂದು ವ್ಯಾಪ್ತಿ ಎಲ್ಲಿರ್ತಕ್ಕಂತಹದ್ದು. ಹಾಗೆಯೇ ಇವತ್ತು ನಮ್ಮ ಮೊಗರ್ನಾಡ್ ಚರ್ಚಿನ ಧರ್ಮಗುರುಗಳು, ಇವತ್ತು ಈ ವಲಯದ ಧರ್ಮಗುರುಗಳು ಡಾಕ್ಟರ್ ಮಾರ್ಕ್ಸ್ ಕಾಸ್ಟಿಲೋನ್, ಅವರು ಕೂಡ ನನಗೆ ಭಾಳ ಬೇಕಾದವರು. ಒಂದು ಲೆಕ್ಕದಲ್ಲಿ ನೀರು ಮಾರ್ಗದಲ್ಲಿ ನಾನು MLA ಆಗಿದ್ದೆ, ಆ ಭಾಗ ನನಗೆ ಸೇರಿತ್ತು. ಆವಾಗ ಕೆಲರಾಯ ಚರ್ಚಿನಲ್ಲಿ ಅವರು 4 ವರ್ಷ, ನಾನು ಅಲ್ಲಿ MLA ಇದ್ದ 4 ವರ್ಷ ಅವರು ಅಲ್ಲಿ ಧರ್ಮಗುರುಗಳಾಗಿದ್ದರು. ನಾನು ಎಲ್ಲ ಕಾರ್ಯಕ್ರಮಕ್ಕೆ ಅವರಿಗೆ ಬೇಕು, ಯಾವ ಸಮಸ್ಯೆಗಳು ಬಂದಾಗ ನಾವು ಬೇಕು. ಆ ಪ್ರೀತಿ ಅವರಿಗೆ